ದಾವಣಗೆರೆಯಲ್ಲಿ ಮಾಜಿ ಸಚಿವ ಎಸ್ಎಸ್ಎಂ ಆರೋಪ ಹಿನ್ನೆಲೆ ಮಾಜಿ ಸಚಿವರು ಸ್ವಂತ ಅಭಿವೃದ್ಧಿಯನ್ನೇ ದಾವಣಗೆರೆ ಅಭಿವೃದ್ಧಿ ಎಂದುಕೊಂಡಿದ್ದಾರೆ. ಸತತ ಸೋಲಿನ ಹತಾಶೆಯಿಂದ ಹೇಳಿಕೆ ನೀಡಿದ್ದಾರೆ ಎಂದು ಬಿಜೆಪಿ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ್ದಾರೆ. ದಾವಣಗೆರೆಯಲ್ಲಿ ಬಿಜೆಪಿ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಮಾಜಿ ಸಚಿವ ಎಸ್ಎಸ್ಎಂ ಆರೋಪ ಹಿನ್ನೆಲೆ ಸಂಸದ ಜಿಎಂ ಸಿದ್ದೇಶ್ವರ್, ಶಾಸಕ ರವೀಂದ್ರನಾಥ್ ಅಪಾರವಾದ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಪರವಾಗಿ ನಿತ್ಯ ಕೆಲಸ ಮಾಡುತ್ತಿದ್ದಾರೆ, ಇದನ್ನ ಸಹಿಸಲಾಗದೆ ಈ ರೀತಿಯಾಗಿ ಸುಖ ಸುಮ್ಮನೆ ಆರೋಪ ಮಾಡಲಾಗುತ್ತಿದೆ, ದಾವಣಗೆರೆಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳ ಮೂಲಕ ಬಿಜೆಪಿ ಗಮನ ಸೆಳೆದಿದೆ ಎಂದು ತಿರುಗೇಟು ನೀಡಿದ್ದಾರೆ. ಸ್ವಲ್ಪ ಮೇಲೆ ಇಟ್ಕೋಣ. ಚುನಾವಣೆ ಎರಡೂ ವಾರ್ಡ್ಗಳಲ್ಲಿ 27 ಮತ್ತೆ 28ನೇ ವಾರ್ಡ್ ತಮ್ಮ ಅಧಿಕಾರಾವಧಿಯಲ್ಲಿ ತಮ್ಮ ಶಾಲೆ, ತಮ್ಮ ಬಾಬೂಜಿ ಸಂಸ್ಥೆಗಳು, ತಮ್ಮ ಮನೆ ಸಂಬಂಧಿಕರ ಮನೆಗಳನ್ನ ಕಾಂಕ್ರೀಟ್ ಗೊಳಿಸಿರುವಂತದ್ದೇ ದಾವಣಗೆರೆ ಅಭಿವೃದ್ಧಿ ಅಂತ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಅಭಿವೃದ್ಧಿ ಆಗದೆ ಇರುವಂತ ಒಳಗಡೆ ಇರುವಂತ ಸಾಕಷ್ಟು ಬಡಾವಣೆಗಳಿದ್ದಾವೆ, ಸಾಕಷ್ಟು ಬಡಾವಣೆಗಳು ಈಗಲೂ ಸಹ ಜನರು ಅತ್ಯಂತ ಸಂಕಷ್ಟದಲ್ಲಿ ಇದ್ದಾರೆ. ಅಂತ ಎಲ್ಲ ರಸ್ತೆಗಳನ್ನು ಬಿಟ್ಟು ಅವರವರ ಆಸ್ತಿಗಳ ಎಲ್ಲಿದ್ದಾವೆ, ಅವರವರ ಸಂಬಂಧಿತ ಮನೆಗಳಿದ್ದಾವೆ, ಅಲ್ಲಷ್ಟೇ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಇದೇ ದಾವಣಗೆರೆ ಅಭಿವೃದ್ಧಿ ಅಂತ ಹೇಳ್ತಿದ್ದಾರೆ. ಅವರು ಸಚಿವರಾಗಿದ್ದಾಗ ಎಲ್ಲ ಟೆಂಡರ್ಗಳನ್ನು, ಯಾವುದೇ ಕೆಲಸಗಳನ್ನು ಟೆಂಡರ್ ಕರೆಯದೆ ಕೇವಲ ಲ್ಯಾಂಡ್ ಆರ್ಮಿ ಮತ್ತೆ ಒಂದು ಡೈರೆಕ್ಟ್ ಎನ್ಕ್ರೋಚ್ಮೆಂಟ್ ಮಾಡುವ ಮೂಲಕ ಇಡೀ ಊರಿನ ಜನ ಮಾತಾಡ್ತಾರೆ. ಅದ್ರಲ್ಲಿ ಎಷ್ಟು ಕಮಿಷನ್ ತಗೊಂಡ್ರು, ಅದಕ್ಕೆ ಎಷ್ಟು ಲಾಭ ಆಯ್ತು ಅಂತೇಳಿ ಇಡೀ ಊರಿನ ಜನ ರಸ್ತೆ ಮಾತಾಡ್ತಿದ್ದಾರೆ. ಯಾವುದೇ ಬಹಿರಂಗ ಟೆಂಡರ್ ಕರೆಯದೆ ಒಂದೇ ಒಂದು ಸಂಸ್ಥೆಗೆ ಕೊಡೋದ್ರ ಮೂಲಕ ತಾವು ಎಷ್ಟು ಲಾಭ ಮಾಡ್ಕೊಂಡಿದ್ರಿ ಅನ್ನೋದು ಅವರು ಸ್ಪಷ್ಟಪಡಿಸ್ಬೇಕು ಅನ್ನೋದು ಮೇಯರ್ ಅವರ ಪ್ರಶ್ನೆ.